ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾಧಿಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರಾಜ್ಯ ಸರ್ಕಾರದಿಂದ ಪಿ ಡಿ ಒ ಮತ್ತು ಪಂಚಾಯತ್ ಕಾರ್ಯದರ್ಶಿ ಗ್ರೇಡ್ ಒನ್ ಗ್ರೇಡ್ ಟು ಎಸ್ ಡಿ ಎ ನೇಮಕಾತಿ ಯಾವಾಗ ನಡೆಯುತ್ತೆ ಅನ್ನುವಂಥ ಅಭ್ಯರ್ಥಿಗಳ ಗೊಂದಲಕ್ಕೆ ಈಗ ಒಂದು ಉತ್ತರ ಸಿಕ್ಕಂತಾಗಿರುತ್ತೆ ಸೊ ಅದರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅನ್ನುವಂಥ ರಾಜ್ಯ ಸರ್ಕಾರದ ವಾದಕ್ಕೆ ಕೆ ಪಿ ಸಿಯಿಂದ ಕೂಡ ಪೂರಕ ಉತ್ತರ ಸಿಕ್ಕಿರುವಂಥದ್ದು ಇಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಖಾಲಿ ಇರುವ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹಾಗೆ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ ಒನ್ ಮತ್ತು ಗ್ರೇಡ್ ಟು ಹಾಗೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಗಳ ನೇಮಕಾತಿಗೆ ಜಿಲ್ಲಾವಾರು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ ಅಥವಾ ಜಿಲ್ಲಾವಾರು ನೇಮಕಾತಿ ನಡೆಯುತ್ತೆ ಅಂತ ಒಬ್ಬ ಅಭ್ಯರ್ಥಿ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಲಾಗುತ್ತೆ ಸೊ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಾರ್ಯದರ್ಶಿ ಪಿ ಡಿ ಒ ಸೇರಿದಂತೆ ಒಟ್ಟು ಒಂದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಅದರಲ್ಲಿ ಏಳ್ನೂರ ಮೂವತ್ತ್ಮೂರು ಹುದ್ದೆಗಳಿಗೆ ನೇಮಕಾತಿಯನ್ನು ನಡೆಸಲಿಕ್ಕೆ ಕೆ ಪಿ ಸಿಗೆ ಆರ್ ಡಿ ಪಿ ಯರಿಂದ ಪ್ರಪೋಸಲ್ ಹೋಗಿತ್ತು ಸೊ ಅದನ್ನು ಪರಿಶೀಲನೆ ಮಾಡಿ ಅದರಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಗತ್ಯ ಮಾರ್ಪಾಡುಗಳನ್ನು ಮಾಡಿ ಹೊಸದಾಗಿ ಪ್ರಸ್ತಾವನೆಯ ಮತ್ತೊಂದು ಮತ್ತೊಮ್ಮೆ ಸಲ್ಲಿಸಬೇಕು ಅಂತೇಳಿ ಕೆ ಪಿ ಎಸ್ ಸಿ ಅದನ್ನು ವಾಪಸ್ ಕಳಿಸಿರುತ್ತೆ ಸೊ ಅಧಿಸೂಚನೆ ಹೊರಡಿಸಿದ ನಂತರ ಯಾವುದೇ ಕಾಲಹರಣ ಆಗದಂತೆ ಹಳೆ ತಡೆಗಳು ಎದುರಾಗದಂತೆ ಕಾಲಮಿತಿಯಲ್ಲೇ ಅದರ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತೀವಿ ಅಂತೇಳಿ ಕೆ ಪಿ ಎಸ್ ಸಿ ಕಾರ್ಯದರ್ಶಿಯವರು ಮಾಹಿತಿಯನ್ನು ತಿಳಿಸಿದ್ದಾರೆ ಇನ್ನು ಜಿಲ್ಲಾವಾರು ನೇಮಕ ಯಾಕೆ ಅಂತಂದರೆ ಸೊ ಆಯ್ಕೆಯಾಗಿರ್ತಕ್ಕಂಥವರು ಯಾವುದೋ ದೂರದ ಊರಿನಲ್ಲಿ ಪೋಸ್ಟಿಂಗ್ ಸಿಕ್ಕು ಕೆಲವು ವರ್ಷಗಳಲ್ಲಿ ಅಲ್ಲಿಂದ ತಮ್ಮ ಕುಟುಂಬ ಪಾಲಕರು ಪತ್ನಿಯರು ಊರಿಗೆ ವರ್ಗಾವಣೆಗೆ ಪ್ರಯತ್ನಿಸ್ತಾರೆ ಹಾಗಾಗಿ ಇದನ್ನು ಇಲಾ ಪೊಲೀಸ್ ಇಲಾಖೆಯಲ್ಲಿ ಇಂಥ ತೀವ್ರವಾಗಿರ್ತಕ್ಕಂಥ ಸಮಸ್ಯೆಗಳು ಇದ್ದಾವೆ ಹಾಗಾಗಿ ಸೊ ಜಿಲ್ಲಾವಾರು ನೇಮಕಾತಿ ಮಾಡಿದರೆ ಇಂಥ ಸಮಸ್ಯೆ ಇರೋದಿಲ್ಲ ಅಭ್ಯರ್ಥಿಗಳು ಒಂದು ಸರಿ ಅರ್ಜಿಯನ್ನು ಸಲ್ಲಿಸ ಸಲ್ಲಿಸಿದರೆ ಸೊ ಆ ಒಂದು ಜಿಲ್ಲೆಯನ್ನೇ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಇಂತಹ ಒಂದು ಪ್ರಕ್ರಿಯೆಯನ್ನು ಮಾಡಲಾಗಿದೆ ಅಂತ ಕೆ ಪಿ ಎಸ್ ಸಿ ಮೂಲಗಳು ತಿಳಿಸಿದಾವೆ ಅಂತೇಳಿ ಈ ಒಂದು ಪತ್ರಿಕೆ ವರದಿ ಮಾಡಿರುತ್ತೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಈಗಾಗಲೇ ಪಿ ಡಿ ಒ ಸಿಲೆಬಸ್ಸನ್ನು ತೆಗೆದುಕೊಂಡು ಸುದೀರ್ಘ ಕಾಲ ಓದಿರ್ತಕ್ಕಂಥವ್ರಿಗೆ ಒಂದು ಆತಂಕದ ಸುದ್ದಿ ಇತ್ತು ಏನು ಅಂತಂದರೆ ಈ ಬಾರಿ ಸಿಲಬಸ್ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಆದರೆ ಸೊ ಅದಕ್ಕೆ ತೀವ್ರ ವಿರೋಧವನ್ನು ಅಭ್ಯರ್ಥಿಗಳು ಮತ್ತು ಕೆಲವರು ವ್ಯಕ್ತಪಡಿಸಿದ್ದಾರೆ ಸೊ ಸರ್ಕಾರಕ್ಕೆ ಈ ಬಾರಿ ಈ ಅದರ ಕುರಿತು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಏನು ಓಲ್ಡ್ ಹೋದ್ ಸರಿ ರಿಕ್ರೂಟ್ಮೆಂಟ್ ಸಿಲಬಸ್ ಇತ್ತು ಅದೇ ರಿಕ್ರೂಟ್ಮೆಂಟ್ ಸಿಲಬಸ್ನ ಈ ಬಾರಿನೂ ಕೂಡ ಫಾಲೋ ಅಪ್ ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಿಬಂದಿದೆ ಅದರ ಕುರಿತು ಇನ್ನೂ ಯಾವುದಾದ್ರೂ ಅಪ್ಡೇಟ್ ಸರ್ಕಾರದಿಂದ ಬರಬೇಕಾಗಿದೆ ಬಂದ ನಂತರ ಅದರ ಕುರಿತು ಮಾಹಿತಿಯನ್ನು ಹಂಚಿಕೊಡ್ತೇನೆ ಇದಿಷ್ಟು ಮಾಹಿತಿ ಸ್ನೇಹಿತರೆ ಇದೇ ರೀತಿಯ ಮತ್ತೊಂದು ಅಪ್ಡೇಟ್ ಅಪ್ಡೇಟ್ನೊಂದಿಗೆ ಮತ್ತು ಈ ನೇಮಕಾತಿ ಕುರಿತು ಇನ್ನಿರುವಂಥ ಯಾವುದೇ ಅಪ್ಡೇಟ್ಸ್ಗಳನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ